ಖಾಸಗಿ ಕಂಪನಿಗಳಲ್ಲಿ ಇದೇನು ಮೊದಲೇನಲ್ಲ. ಉದ್ಯೋಗಿಗಳು ಟ್ರಾಫಿಕ್ ಸಮಸ್ಯೆಯಿಂದಲೋ ಅಥವಾ ಇನ್ಯಾವುದೋ ವೈಯಕ್ತಿಕ ಸಮಸ್ಯೆಯಿಂದಲೋ ಸ್ವಲ್ಪ ತಡವಾಗಿ ಬಂದರೂ ಇರಲಿ ಬಿಡಿ ಪರವಾಗಿಲ್ಲ ಅಂತ ಬಾಸ್ಗಳು ಸಹಿಸ್ಕೊಳ್ತಿದ್ರು. ಆದರೆ ಈಗೆಲ್ಲ ತುಂಬಾನೇ ಕಟ್ಟುನಿಟ್ಟಿನ ನಿಯಮವನ್ನು ಖಾಸಗಿ ಕಂಪನಿ ಜಾರಿಗೆ ತಂದಿದೆ. ಈಗೆಲ್ಲ ತಮ್ಮ ಬೆರಳಿನಿಂದ ಪಂಚ್ ಮಾಡಿ ಒಳಗಡೆ ಬರಬೇಕು ಮತ್ತು ಅವರು ಆಫೀಸಿಗೆ ಬಂದ ಸಮಯ ಸಿಸ್ಟಮ್ನಲ್ಲಿ ರೆಕಾರ್ಡ್ ಕೂಡ ಆಗುತ್ತೆ. ಆದರೂ ಕೂಡ ಬಹುತೇಕ ಕಂಪನಿಗಳಲ್ಲಿ ಉದ್ಯೋಗಿಗಳು 5-10 ನಿಮಿಷ ತಡವಾಗಿ ಬರೋದು ಕಾಮನ್ ಆಗಿಬಿಟ್ಟಿದೆ. ಉತ್ಪಾದಕ ಕಂಪನಿಗಳಲ್ಲಿ ನೌಕರರು ಸ್ವಲ್ಪ ತಡವಾದರೂ ಉತ್ಪಾದನೆ ಪ್ರಮಾಣ ಕಡಿಮೆಯಾಗುತ್ತದೆ ಎನ್ನುವುದು ಮಾಲೀಕರ ಲೆಕ್ಕಾಚಾರ. ಇದಕ್ಕಾಗಿ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗುತ್ತೆ. ತಡವಾದ್ರೆ ಅರ್ಧ ದಿನ ವೇತನವನ್ನ ಕಡಿತಗೊಳಿಸಲಾಗುತ್ತೆ. ಅಲ್ಲದೆ ಮುಂದೆ ಲೇಟಾಗಿ ಬರೋದಿಲ್ಲ ಅಂತ ಕ್ಷಮೆಯಾಚನೆಯ ಇಮೇಲ್ ಕೂಡ ಮಾಡಬೇಕಾಗುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಮುಂಬೈನ ಬ್ಯೂಟಿ ಬ್ರ್ಯಾಂಡ್ ಎವರ್ ಕಂಪನಿಯ ಸಂಸ್ಥಾಪಕ ಕೌಶಲ್ ಶಾ ಕಚೇರಿಗೆ ತಡವಾಗಿ ಬಂದ್ರೆ 200 ರೂಪಾಯಿ ದಂಡದ ನಿಯಮವನ್ನ ಜಾರಿಗೊಳಿಸಿದ್ದಾರೆ. ಕುತೂಹಲದ ವಿಚಾರ ಏನು ಅಂದ್ರೆ, ಕೌಶಲ್ ಅವರೇ 5 ಬಾರಿ ತಡವಾಗಿ ಕಚೇರಿಗೆ ಆಗಮಿಸಿ 1,000 ರೂಪಾಯಿ ದಂಡವನ್ನ ಪಾವತಿ ಮಾಡಿದ್ದಾರೆ. ಕಂಪನಿಯಲ್ಲೇ ತಾವೇ ನಿಯಮವನ್ನ ಜಾರಿಗೊಳಿಸಿ ತಾವೇ 5 ಬಾರಿ ದಂಡವನ್ನ ಪಾವತಿ ಮಾಡಿರುವ ಕುರಿತು ಸಂಸ್ಥಾಪಕ ಕೌಶಲ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಚೇರಿ ಸಮಯ ಬೆಳಿಗ್ಗೆ 9:30ಕ್ಕೆ ಉದ್ಯೋಗಿಗಳು ಕಚೇರಿಗೆ ಬರಬೇಕಿತ್ತು. ಆದರೆ ಹಲವರು 10:30 ಹಾಗೂ 11 ಗಂಟೆ ಆದರೂ ಕಚೇರಿಗೆ ಆಗಮಿಸ್ತಾ ಇರಲಿಲ್ಲ. ಹೀಗಾಗಿ ಎಲ್ಲರೂ ಬೆಳಿಗ್ಗೆ 9:30ಕ್ಕೆ ಕಡ್ಡಾಯವಾಗಿ ಬರಬೇಕು ಅಂತ ನಿಯಮವನ್ನು ಮಾಡಲಾಗಿದೆ. ಕಳೆದ ವಾರ ಕಚೇರಿಯಲ್ಲಿ ಉತ್ಪಾದಕತೆ ಪ್ರಮಾಣವನ್ನು ಹೆಚ್ಚಿಸಲು ಕಠಿಣ ನಿಯಮವನ್ನು ನಾನು ಜಾರಿಗೊಳಿಸಿದ್ದೇನೆ. ತಡವಾದರೆ 200 ರೂಪಾಯಿ ದಂಡದ ನಿಯಮವನ್ನು ಜಾರಿ ಮಾಡಿದ್ದೇನೆ. ಇದೀಗ 5ನೇ ಬಾರಿಗೆ ದಂಡವನ್ನು ಪಾವತಿ ಮಾಡ್ತಾ ಇದ್ದೇನೆ ಅಂತ ಸಂಸ್ಥಾಪಕ ಕೌಶಲ್ ಶಾ ಎಕ್ಸ್ನಲ್ಲಿ ತಿಳಿಸಿದರು. ಕೌಶಲ್ ಅವರು ದಂಡವನ್ನು ಪಾವತಿ ಮಾಡಿದ್ದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದಕ್ಕೆ ನೆಟ್ಟಿಗರು ಕಾಲೆಳೆದಿದ್ದಾರೆ. ಕಂಪನಿ ಸಂಸ್ಥಾಪಕ ತನ್ನ ದಂಡದ ಮೊತ್ತವನ್ನು ತನ್ನದೇ ಖಾತೆಗೆ ಪಾವತಿ ಮಾಡಿಕೊಂಡಿದ್ದಾನೆ ಅಂತ ಕಾಮೆಂಟ್ ಕೂಡ ಮಾಡಿದ್ದಾರೆ. ಹಲವರು ಇದೇ ರೀತಿ ಕಮೆಂಟ್ ಮಾಡಿದ ನಂತರ ಕೌಶಲ್ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ದಂಡ ಪಾವತಿಸಲು ಪ್ರತ್ಯೇಕ ಖಾತೆ ಇದೆ. ಈ ಖಾತೆಯಲ್ಲಿ ಸಂಗ್ರಹವಾದ ದಂಡದ ಮೊತ್ತವನ್ನು ನೌಕರರ ಚಟುವಟಿಕೆಗೆ ಬಳಸಿಕೊಳ್ಳಲಾಗುತ್ತೆ. ಉದ್ಯೋಗಿಗಳು ಹಲವಾರು ಚಟುವಟಿಕೆಗಳಿಗೆ ಈ ಹಣವನ್ನು ಬಳಸಿಕೊಳ್ತಾರೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಇಷ್ಟು ದಿನ ಕಚೇರಿಗೆ ತಡವಾಗಿ ಬಂದಿದ್ರೆ ಬಾಸ್ ಸ್ವಲ್ಪ ಹೊತ್ತು ಬೈಯೋರು ಅಷ್ಟೇ ಆಗಿತ್ತು. ಆದ್ರೀಗ ದಂಡದ ನಿಯಮವನ್ನು ಕೂಡ ಜಾರಿಗೆ ತರಲಾಗಿದೆ.